ಬಂಧುಗಳೇ, ಬೆಂಗಳೂರು ಮಹಾನಗರದಲ್ಲಿ ಮತ್ತು ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಈ ರಾಜ್ಯದಲ್ಲಿರ್ತಕ್ಕಂತ ಒಂದು ಜನವಿರೋಧಿ ಸರ್ಕಾರದ ವಿರುದ್ಧ ಹೋರಾಟನ ನಾವೆಲ್ಲರೂ ಕೂಡ ಕೈಗೆತ್ತಿಕೊಂಡಿರ್ತಕ್ಕಂಥದ್ದು. ರಾಜ್ಯ ಸರ್ಕಾರ ತಗೊಂಡಿರ್ತಕ್ಕಂತ ಒಂದು ಆತುರದ ನಿರ್ಧಾರ, ಈ ಒಂದು ರಾಜ್ಯ ಸರ್ಕಾರ ತಗೊಂಡಿರ್ತಕ್ಕಂತ ಒಂದು ಅವಿವೇಕದ ಒಂದು ನಿರ್ಧಾರವನ್ನ ವಿರೋಧಿಸಿದ್ದು ನಾವೆಲ್ಲರೂ ಕೂಡ ಇವತ್ತು ಹೋರಾಟ ಕೇಳಿದಿರ್ತಕ್ಕಂಥದ್ದು. ರಾಜ್ಯದ ಮುಖ್ಯಮಂತ್ರಿಗಳು ಇವತ್ತು ಏಕಾಏಕಿ ಪೆಟ್ರೋಲ್ ಮೇಲೆ 3 ರೂಪಾಯಿನ ಜಾಸ್ತಿ, ತೆರಿಗೆನ ಜಾಸ್ತಿ ಮಾಡಿರ್ತಕ್ಕಂಥದ್ದು, ಡೀಸೆಲ್ ಮೇಲೆ 3.5 ರೂಪಾಯಿನ ಜಾಸ್ತಿ ಮಾಡಿರ್ತಕ್ಕಂಥದ್ದು ನಿಮಗೆಲ್ಲ ತಿಳಿದಿದೆ. ಏಕಾಏಕಿ ಯಾಕೆ ಮುಖ್ಯಮಂತ್ರಿಗಳು ನಿರ್ಧಾರಕ್ಕೆ ಬಂದಿದ್ದಾರೆ ಅನ್ನೋದಕ್ಕೆ ನಿಮಗೊಂದು ಕಾರಣ ಇದೆ. ಲೋಕಸಭಾ ಚುನಾವಣೆ ಮುಂಚೆ, ಲೋಕಸಭಾ ಚುನಾವಣೆ ಮುಂಚೆ ಕಾಂಗ್ರೆಸ್ ಪಕ್ಷದ ಶಾಸಕರು ಹೇಳಿಕೆಗಳನ್ನು ನೀಡ್ತಾ ಇದ್ರು, ತಮಗೆಲ್ಲ ಗೊತ್ತಿದೆ. ಮೊನ್ನೆ ರವಿಕುಮಾರ್ ಅವರು, ಚಲುವಾದಿ ನಾಯ್ಡು ಎಲ್ಲರೂ ಕೂಡ ನಮ್ಮ ಮುಖಂಡರು ಇದ್ದಾರೆ. ಲೋಕಸಭಾ ಚುನಾವಣೆ ಮುಂಚೆ ಕುರ್ಚಿ ರಾಜೇವರನ್ನು ಕಾಂಗ್ರೆಸ್ ಪಕ್ಷದ ಶಾಸಕರು ಹೇಳಿಕೆ ನೀಡ್ತಾ ಇದ್ರು. ಮೊನ್ನೆ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಕರ್ನಾಟಕ ರಾಜ್ಯದಲ್ಲಿ 18-20 ಸ್ಥಾನಗಳನ್ನ ಸಂಸದರನ್ನ ಗೆಲ್ಲದೆ ಹೋದ್ರೆ, ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅತಿ ಹೆಚ್ಚು ಸಂಸದರನ್ನ ಗೆಲ್ಲದೆ ಹೋದ್ರೆ, ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಕೊಟ್ಟಿರ್ತಕ್ಕಂತ, ಸರ್ಕಾರ ಕೊಟ್ಟಿರ್ತಕ್ಕಂತ ಗ್ಯಾರಂಟಿಯನ್ನ ನಿಲ್ಲಿಸ್ಬೇಕು ಅಂತೇಳಿ ಕಾಂಗ್ರೆಸ್ ಪಕ್ಷದ ಶಾಸಕರು ಒತ್ತಾಯ ಮಾಡ್ತಾ ಇದ್ರು. ಕಾಂಗ್ರೆಸ್ ಪಕ್ಷದ ಸರ್ಕಾರದ ಸಚಿವರು ಕೂಡ ಹೇಳಿಕೆನ ಕೊಟ್ಟಿದ್ರು, ಮುನಿರತ್ನ ಅವರೇ ಸಂಸದರು ಜಾಸ್ತಿ ಗೆಲ್ಲಿಲ್ಲ ಅಂತ ಹೇಳಿದ್ರೆ ಗ್ಯಾರಂಟಿಗಳನ್ನ ನಿಲ್ಲಿಸ್ಬೇಕು ಅನ್ನುವ ಹೇಳಿಕೆಯನ್ನ ಕೊಟ್ಟಿದ್ರು. ಲೋಕಸಭಾ ಚುನಾವಣೆ ಆಯ್ತು, 18-20 ಸ್ಥಾನಗಳನ್ನ ಗೆಲ್ತೇವೆ ಅನ್ನುವ ಭ್ರಮೆಯಲ್ಲಿದ್ದಂತ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮುಖಭಂಗ ಆಯ್ತು, ಮಾನ್ಯ DK ಶಿವಕುಮಾರ್ ಅವ್ರಿಗೂ ಮುಖಭಂಗ ಆಯ್ತು. 18-20 ಸ್ಥಾನಗಳನ್ನ ಗೆಲ್ತೀವಿ ಅಂತೇಳಿ ಭ್ರಮೆಯಲ್ಲಿದ್ದಂತ ಕಾಂಗ್ರೆಸ್ ಪಕ್ಷಕ್ಕೆ, ಸರ್ಕಾರಕ್ಕೆ ಕೇವಲ 9 ಸಂಸದರು ಗೆಲ್ಲೋದಕ್ಕೆ ಸಾಧ್ಯ ಆಯ್ತು. ಅದಕ್ಕೋಸ್ಕರ ಗ್ಯಾರಂಟಿ ಏನಾರ ನಿಲ್ಸಿದ್ರೆ ರಾಜ್ಯದಲ್ಲಿ ಜನ ದಂಗೆ ಹೇಳ್ತಾರೆ ಅಂತೇಳಿ ಕಾಂಗ್ರೆಸ್ ಪಕ್ಷ ಚುನಾವಣೆ ಸಂದರ್ಭದಲ್ಲಿ ಘೋಷಣೆ ಮಾಡಿದ್ದಂತ ಗ್ಯಾರಂಟಿಯನ್ನ ಲೋಕಸಭಾ ಚುನಾವಣೆ ಆದ್ಮೇಲೆ ಕಾಂಗ್ರೆಸ್ ಪಕ್ಷದ ಶಾಸಕರೇ ಹೇಳಿದ ಹಾಗೆ ನಿಲ್ಸೋದಕ್ಕೆ ಹೋದ್ರೆ ರಾಜ್ಯದಲ್ಲಿ ಜನ ದಂಗೆ ಹೇಳ್ತಾರೆ ಅಂತ ಹೇಳಿ ಮುಖ್ಯಮಂತ್ರಿಗಳೊಂದು ಪಿತೂರಿ ಮಾಡ್ತಾರೆ. ಮುಖ್ಯಮಂತ್ರಿಗಳು ತಮ್ಮ ಸಚಿವ ಸಂಪುಟದ ಸದಸ್ಯರು ಎಲ್ಲರೂ ಸೇರಿ ಗ್ಯಾರಂಟಿ ನಿಲ್ಸಿದ್ರೆ ಜನ ನಮಗೆ ಕಲ್ತೊಂಡು ಹೊಡಿತಾರೆ, ಹಾಗಾಗಿ ಪೆಟ್ರೋಲ್ ಮೇಲೆ 3 ರೂಪಾಯಿ, ಡೀಸೆಲ್ ಮೇಲೆ 3 ರೂಪಾಯಿ, 3.5 ರೂಪಾಯಿ ತೆರಿಗೆನ ಜಾಸ್ತಿ ಮಾಡೋಣ ಅಂತ ಹೇಳಿ ಇಂಥ ಒಂದು ಜನವಿರೋಧಿ ನಿರ್ಧಾರವನ್ನು ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ತೆಗೆದುಕೊಂಡಿರ್ತಕ್ಕಂಥದ್ದು. ಮಾನ್ಯ ಆರ್ಎಸ್ಎಸ್ ಅವರು ಹೇಳಿದ್ರು, ಇದೇ ಸಿದ್ದರಾಮಯ್ಯನವರು ವಿರೋಧ ಪಕ್ಷದ ನಾಯಕರಿದ್ದಾಗ, BJP ಸರ್ಕಾರ ಇದ್ದಾಗ ತಮಿಳ್ನಾಡಲ್ಲಿ 3 ರೂಪಾಯಿ ಕಡಿಮೆ ಮಾಡಿದ್ದಾರೆ, ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಏನಾದ್ರು ಅಧಿಕಾರದಲ್ಲಿ ಇದ್ದಿದ್ರೆ 10 ರೂಪಾಯಿನ ಪ್ರತಿ ಲೀಟರ್ಗೆ ಕಡಿಮೆ ಮಾಡ್ತೇವೆ ಅಂತ ಹೇಳ್ತಾ ಇದ್ರು, ಹೇಳಿದ್ರು, ಹೇಳಿಕೆನ ನೀಡಿದ್ರು. ವಿರೋಧ ಪಕ್ಷ ಸ್ಥಾನದಲ್ಲಿದ್ದಾಗ ಸಿದ್ದರಾಮಯ್ಯನವರಿಗೆ ರಾಜ್ಯದ ಜನರ ಪರವಾಗಿ ಇದ್ದಂತ ಕಾಳಜಿ ಅಂದಿನ ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯನವರು ಅವತ್ತೇನು ಜನರ ಪರವಾಗಿ ಇದ್ದಂತ ಕಾಳಜಿ ಮುಖ್ಯಮಂತ್ರಿಗಳಾದ್ಮೇಲೆ ಎಲ್ಲಿ ಕಳೆದೋಯ್ತು? ಮುಖ್ಯಮಂತ್ರಿಗಳಾದ್ಮೇಲೆ ಜನಪರ ಕಾಳಜಿ ಎಲ್ಲೋಯ್ತು? ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ, ನಿಮ್ಮ ಯೋಗ್ಯತೆಗೆ ಕಳೆದ 1 ವರ್ಷದಲ್ಲಿ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದ ಮೇಲೆ 1 ರೂಪಾಯಿ ಅಭಿವೃದ್ಧಿಗೋಸ್ಕರ ಹಣವನ್ನು ಕೊಡೋದಕ್ಕೆ ಸಾಧ್ಯ ಆಗಿಲ್ಲ. ಯಾವುದೇ ಒಂದು ಅಭಿವೃದ್ಧಿ ಕೆಲಸ ಕಾರ್ಯಗಳು 1 ವರ್ಷದಲ್ಲಿ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ಸಿದ್ದರಾಮಯ್ಯನವರ ಆತ್ಮೀಯ ಮಿತ್ರ, DK ಶಿವಕುಮಾರ್ ಅವರ ಆತ್ಮೀಯ ಮಿತ್ರ, ಶಾಸಕರಾಗಿರ್ತಕ್ಕಂತ ಮುದ್ದೇಬಿಹಾಳದ ಶಾಸಕರು
ನಾಡಗೌಡರು ಮೊನ್ನೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆದ್ಮೇಲೆ ನಮ್ಮ ಕ್ಷೇತ್ರಕ್ಕೆ ಅಭಿವೃದ್ಧಿಗೆ ಹಣ ಕೊಡ್ತಾ ಇಲ್ಲ. ನಾನು ಶಾಸಕನಾಗಿ ನಮ್ಮ ಕ್ಷೇತ್ರದಲ್ಲಿ ತಲೆ ಎತ್ಕೊಂಡು ಓಡೋದಕ್ಕೆ ಆಗ್ತಾ ಇಲ್ಲ. ನಾನು ರಾಜಕಾರಣ ಮಾಡಿದ್ರೆ ಎಷ್ಟು ಬಿಟ್ಟರೆ ಎಷ್ಟು ಶಾಸಕ ಸ್ಥಾನಕ್ಕೆ ಬೇಕಾದ್ರೂ ರಾಜೀನಾಮೆ ಕೊಡ್ತೇನೆ ಅಂತೇಳಿ ಸ್ವತಃ ಕಾಂಗ್ರೆಸ್ ಪಕ್ಷದ ಆಡಳಿತ ಪಕ್ಷದ ಶಾಸಕರು ಹೇಳಿಕೆಯನ್ನು ನೀಡಿದ್ದಾರೆ. ಬಂಧುಗಳೇ, ನಿಮಗೆ ಗೊತ್ತಿರಲಿ, ಬಿಜೆಪಿ ಶಾಸಕರು ಬಿಡಿ, ಜಾತ್ಯತೀತ ಜನತಾ ದಳ ಶಾಸಕರನ್ನು ಬಿಡಿ, ನಾವು ವಿರೋಧ ಪಕ್ಷದಲ್ಲಿದ್ದೇವೆ. ಆಡಳಿತ ಪಕ್ಷದ ಶಾಸಕರು ಸಹ ತಮ್ಮ ಕ್ಷೇತ್ರದಲ್ಲಿ ಇವತ್ತು ತಲೆ ಎತ್ಕೊಂಡು ಓಡಾಡದೆ ಇರ್ತಕ್ಕಂತ ಒಂದು ದಾರುಣ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಾವ್ಯಾರು ಕೂಡ ಶಾಸಕರು ನಮ್ಮ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕೆಲಸ ಮಾಡೋದಕ್ಕೆ ಆಗ್ತಾ ಇಲ್ಲ, ರಸ್ತೆಗಳು ಮಾಡೋದಕ್ಕೆ ಆಗ್ತಾ ಇಲ್ಲ, ಆಸ್ಪತ್ರೆ ಕೊಡೋದಕ್ಕೆ ಆಗ್ತಾ ಇಲ್ಲ, ಶಾಲಾ ಕೊಠಡಿಗಳು ಕೊಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಮಾಧ್ಯಮದ ಮಿತ್ರರಲ್ಲಿದ್ದಾರೆ, ಬಿಜೆಪಿ ಸರ್ಕಾರ ಇದ್ದಾಗ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಬೇಕಾದ್ರೆ ರಾಜ್ಯದಲ್ಲಿ ರೆವಿನ್ಯೂ ಸರ್ಪ್ಲಸ್, ರಾಜ್ಯ ಸರ್ಕಾರ ನಮ್ಮ ಸರ್ಕಾರ ಇದ್ದಾಗ ಯಾವುದೇ ಸಾಲಗಳು ಹೆಚ್ಚು ಸಾಲಗಳು ಇಲ್ಲ, ರೆವಿನ್ಯೂ ಸರ್ಪ್ಲಸ್ ಇತ್ತು. ಆದ್ರೆ ಒಂದೇ ಒಂದು ವರ್ಷದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆದ್ಮೇಲೆ ಇವತ್ತು ಕರ್ನಾಟಕ ರಾಜ್ಯದ ಆರ್ಥಿಕ ಪರಿಸ್ಥಿತಿ ಇವತ್ತು ಹದಗೆಟ್ಟಿದೆ ಅಂತ ಹೇಳಿದ್ರೆ, ರಾಜ್ಯ ಇವತ್ತು ದಿವಾಳಿಯ ಅಂಚಿನಲ್ಲಿ ಇವತ್ತು ಹೋಗ್ತಾ ಇದೆ ಅಂತ ಹೇಳಿದ್ರೆ ಯಾವ ಪುರುಷಾರ್ಥಕ್ಕೋಸ್ಕರ ಆಡಳಿತ ನಡೆಸ್ತಾ ಇದ್ದೀರಿ? ಒಬ್ಬ ಅನುಭವಿ ಮುಖ್ಯಮಂತ್ರಿಗಳು ಇದ್ರೂ ಸಹ ಇವತ್ತು ರಾಜ್ಯದಲ್ಲಿ ಇವತ್ತು ಆರ್ಥಿಕ ಸಂಕಷ್ಟಕ್ಕೆ ಯಾಕೆ ಸಿಲುಕಾಕೊಂಡಿದೆ? ಒಂದು ವರ್ಷದಲ್ಲಿ ಇವತ್ತು ನಿಮ್ಗೆ ಗೊತ್ತಿರಲಿ, ಇವತ್ತು ವಾಲ್ಮೀಕಿ ಅಭಿವೃದ್ಧಿ ನಿಗಮ 195 ಕೋಟಿ ಹಗರಣ ಇವತ್ತು ಹೊರ ರಾಜ್ಯಕ್ಕೆ ಹಣ ವರ್ಗಾವಣೆ ಮಾಡಿರ್ತಕ್ಕಂಥದ್ದು, ಬೇರೆ ಬೇರೆ ನಿಗಮದಲ್ಲೂ ಕೂಡ ದೊಡ್ಡ ಭ್ರಷ್ಟಾಚಾರ ನಡೆದಿದೆ. ಅಭಿವೃದ್ಧಿಗೆ 1 ರೂಪಾಯಿ ಇಲ್ಲ, ಆದ್ರೆ ಇವರು ಲಂಚ ಹೊಡೆಯೋದಕ್ಕೆ ಭ್ರಷ್ಟಾಚಾರ ಮಾಡೋದಕ್ಕೆ ಯಾವುದೂ ಕೂಡ ತೊಂದರೆ ಇಲ್ಲ. ಆ ರೀತಿ ಭ್ರಷ್ಟಾಚಾರವನ್ನು ನಡೆಸ್ತಾ ಇರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಈ ವೇದಿಕೆ ಮೂಲಕ ಮಾನ್ಯ ಮುಖ್ಯಮಂತ್ರಿಗೆ ಎಚ್ಚರಿಕೆಯನ್ನು ಕೊಡೋದಕ್ಕೆ ಇಚ್ಛೆ ಪಡ್ತೇನೆ. ಅಹಂಕಾರದಿಂದ, ಅಧಿಕಾರದ ಅಹಂಕಾರದಿಂದ ಏನು ಕಾಂಗ್ರೆಸ್ ಸರ್ಕಾರ ಇವತ್ತು ಮೆರಿತಾ ಇದೆ? ಇವತ್ತೇನು ಜನವಿರೋಧಿ ತೀರ್ಮಾನಗಳನ್ನ ರಾಜ್ಯದ ಸರ್ಕಾರ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಏನ್ ಮಾಡ್ತಾ ಇದ್ದೀರಿ? ನಿಮ್ಮ ಅಧಿಕಾರದ ದರ್ಪವನ್ನ ಇಳಿಸ್ತಕ್ಕಂಥ ಶಕ್ತಿ ರಾಜ್ಯದ ಜನರಿಗೆ ಇದೆ ಅನ್ನೋದನ್ನ ಮಾನ್ಯ ಮುಖ್ಯಮಂತ್ರಿಗಳು ಮರಿಬಾರ್ದು. ನಿಮ್ಮ ಅಧಿಕಾರದ ದರ್ಪವನ್ನು ಕೂಡ ಇಳಿಸ್ತಕ್ಕಂಥ ಶಕ್ತಿ ರಾಜ್ಯದ ಜನರಿಗಿದೆ, ನಿಮ್ಮನ್ನ ಅಧಿಕಾರದಿಂದ ಇಳಿಸ್ತಕ್ಕಂಥ ಶಕ್ತಿನೂ ಕೂಡ ರಾಜ್ಯದ ಜನರಿಗೆ ಇದೆ ಅನ್ನೋದನ್ನ ನೀವು ಮರಿಬಾರ್ದು ಮಾನ್ಯ ಮುಖ್ಯಮಂತ್ರಿಗಳೇ. 136 ಶಾಸಕರಿದ್ದಾರೆ, ಆನೆ ನಡೆದಿದ್ದೆ ದಾರಿ ಅಂತ ಹೇಳಿ ಅಭಿವೃದ್ಧಿನೂ ಇಲ್ದೇನೆ ಭ್ರಷ್ಟಾಚಾರವನ್ನು ಮಾಡಿಕೊಂಡು ಇವತ್ತು ಜನವಿರೋಧಿ ನಿರ್ಧಾರವನ್ನು ತಾವೇನು ತೆಗೆದುಕೊಳ್ತಾ ಇದ್ದೀರಿ? ಭಾರತೀಯ ಜನತಾ ಪಾರ್ಟಿ ಇದನ್ನ ನೋಡ್ಕೊಂಡು ಸುಮ್ಮನೆ ಕೂರ್ತಕ್ಕಂಥ ಪ್ರಶ್ನೆ ಇಲ್ಲ. ಇವತ್ತು ರಾಜ್ಯಾದ್ಯಂತ ಇವತ್ತು ಹೋರಾಟವನ್ನು ಮಾಡಿದ್ದೇವೆ, ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಹೋರಾಟವನ್ನು ಮಾಡಿದ್ದೇವೆ. ನಾನು ನಮ್ಮ ಎಲ್ಲ ಪಕ್ಷದ ಮುಖಂಡರನ್ನ ಕೂತು ಚರ್ಚೆ ಮಾಡಿ ಇವತ್ತು ತೀರ್ಮಾನ ಮಾಡಿದ್ದೇವೆ. ಇವತ್ತು ರಾಜ್ಯಾದ್ಯಂತ ಹೋರಾಟ ಮಾಡಿದ್ದೇವೆ. ಮುಂದಿನ ಗುರುವಾರ ರಾಜ್ಯದ ಎಲ್ಲ ಕೇಂದ್ರಗಳಲ್ಲಿ ಜಿಲ್ಲಾ ಕೇಂದ್ರಗಳಲ್ಲಿ ರಸ್ತೆ ತಡೆಯನ್ನು ನಾವು ಮಾಡೋರಿದ್ದೇವೆ. ಮುಂದಿನ ಗುರುವಾರ ರಾಜ್ಯಾದ್ಯಂತ ಭಾರತೀಯ ಜನತಾ ಪಾರ್ಟಿ JDS ಪಕ್ಷ ಎಲ್ಲ ಮುಖಂಡರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ರಾಜ್ಯಾದ್ಯಂತ ಮುಂದಿನ ಗುರುವಾರ ಇವತ್ತು ರಸ್ತೆ ತಡೆಯನ್ನು ನಾವು ಹಮ್ಮಿಕೊಂಡಿದ್ದೇವೆ. ಇವತ್ತೆಲ್ಲ ವ್ಯಾಪಾರಸ್ಥರು, ಇವತ್ತು ಕಾರ್ಮಿಕರು, ರೈತರು ಎಲ್ಲರ ಜೊತೆ ಎಲ್ಲರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಈ ಹೋರಾಟವನ್ನ ಮುಂದಿನ ದಿನಗಳಲ್ಲಿ ಇನ್ನೂ ಉಗ್ರವಾಗಿ ಮಾಡಬೇಕು. ಈ ರಾಜ್ಯ ಸರ್ಕಾರಕ್ಕೆ ಮುಖ್ಯಮಂತ್ರಿಗಳಿಗೆ ಕಿವಿಂಡತಕ್ಕಂಥ ಕೆಲಸ ಮಾಡಬೇಕಾಗಿದೆ. ಹಾಗಾಗಿ ಹೋರಾಟವನ್ನು ಇನ್ನೂ ಕೂಡ ನಾವು ಮುಂದಿನ ದಿನಗಳಲ್ಲಿ ಕೂಡ ನಾವು ಮಾಡಬೇಕಾಗಿದೆ. ಯಾಕೆಂದ್ರೆ ಬಂಧುಗಳೇ, ರಾಜ್ಯದಲ್ಲಿರ್ತಕ್ಕಂಥ ಈ ಬಂಡ ಕಾಂಗ್ರೆಸ್ ಸರ್ಕಾರ, ಒಬ್ಬ ಬಂಡ ಮುಖ್ಯಮಂತ್ರಿಗಳಿದ್ದಾರೆ, ರೈತರ ಬಗ್ಗೆ ಕಾಳಜಿ ಇಲ್ಲ, ಬಡವರ ಬಗ್ಗೆ ಕಾಳಜಿ ಇಲ್ಲ. ಪೆಟ್ರೋಲ್ ಡೀಸೆಲ್ ತೆರಿಗೆ ಜಾಸ್ತಿ ಮಾಡೋದ್ರಿಂದ ಇವತ್ತು ಜನಸಾಮಾನ್ಯರಿಗೆ ಯಾವ ರೀತಿ ಹೊರೆ ಆಗ್ತದೆ? ಬಸ್ಸಿನ ದರ ಜಾಸ್ತಿ ಆಗ್ತದೆ, ಟ್ಯಾಕ್ಸಿ ಆಟೋಗಳ ದರ ಜಾಸ್ತಿ ಆಗ್ತದೆ, ತರಕಾರಿ ಬೆಲೆ ಜಾಸ್ತಿ ಆಗ್ತದೆ. ಇಷ್ಟೆಲ್ಲ ಗೊತ್ತಿದ್ರು ಕೂಡ ಒಬ್ಬ ಅನುಭವಿ ಮುಖ್ಯಮಂತ್ರಿಗಳು
ಲೋಕಸಭಾ ಚುನಾವಣೆ ಹಿನ್ನಡೆ ಆದ್ಮೇಲೆ ಈ ರೀತಿ ಒಂದು ಏನು ಜನವಿರೋಧಿ ತೀರ್ಮಾನ ಅಂತ ಮಾಡಿದ್ದೀರಿ, ಇದು ಯಾವುದೇ ಕಾರಣಕ್ಕೂ ಅಕ್ಷಮ್ಯ ಅಪರಾಧ. ಎಲ್ಲಿಯವರೆಗೆ ಮಾನ್ಯ ಮುಖ್ಯಮಂತ್ರಿಗಳು ತಾವು ಏರ್ಸಿರ್ತಕ್ಕಂತ ತೆರಿಗೆ ಅಥವಾ ಪೆಟ್ರೋಲ್ ಡೀಸೆಲ್ ಮೇಲೆ ಹಿಂತೆಗೆದುಕೊಳ್ಳೋದಿಲ್ವೋ ಅಲ್ಲಿಯವರೆಗೂ ಸಹ ಭಾರತೀಯ ಜನತಾ ಪಾರ್ಟಿ ಇವತ್ತು ರಾಜ್ಯಾದ್ಯಂತ ಹೋರಾಟವನ್ನು ಮಾಡ್ತದೆ. ಇವತ್ತು ನಮ್ಮಿರ್ತಕ್ಕಂಥ ನಮ್ಮೆಲ್ಲ ಕಾರ್ಯಕರ್ತರ ವಿನಂತನೆ ಮಾಡ್ತಕ್ಕಂಥದ್ದು, ಈ ರೀತಿ ಒಬ್ಬ ಜನವಿರೋಧಿ ಸರ್ಕಾರ, ಜನವಿರೋಧಿ ಮುಖ್ಯಮಂತ್ರಿಗಳು ರಾಜ್ಯದಲ್ಲಿ ಇದ್ದಾಗ ನಾವು ಸುಮ್ಮನೆ ಕೂರ್ತಕ್ಕಂಥ ಪ್ರಶ್ನೆ ಇಲ್ಲ. ನಾವು ವಿರೋಧ ಪಕ್ಷವಾಗಿ ಅಥವಾ ಜನರ ಪರವಾಗಿ ಅಥವಾ ಧ್ವನಿಯನ್ನು ಎತ್ತಬೇಕಾಗಿದೆ. ರಾಜ್ಯದಲ್ಲಿರ್ತಕ್ಕಂಥ ರೈತರು, ಬಡವರಿಗೆ, ಸಾಮಾನ್ಯ ಜನರಿಗೆ ಇವತ್ತು ನ್ಯಾಯ ಕೊಡಿಸ್ತಕ್ಕಂಥ ಕೆಲಸ ನಾವು ನೀವು ಎಲ್ಲರೂ ಕೂಡ ಸೇರಿ ಮಾಡಬೇಕಾಗಿದೆ ಅನ್ನೋದು ನಾವು ಮರಿಬಾರ್ದು. ಹಾಗಾಗಿ ನಾವು ಇಷ್ಟು ಮಾತ್ರ ಸಂದರ್ಭದಲ್ಲಿ ಹೇಳ್ತೇನೆ, ಇವತ್ತೇನು ದುರಹಂಕಾರದಿಂದ ನಡ್ಕೊಳ್ತಾ ಇರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರಕ್ಕೆ ಒಂದು ತಕ್ಕ ಪಾಠವನ್ನ ನಾವು ಕಲಿಸ್ಬೇಕಾಗಿದೆ. ಈ ಜನವಿರೋಧಿ ನಿರ್ಧಾರವನ್ನ ಹಿಂತೆಗೆದುಕೊಳ್ಳೋವರೆಗೂ ಕೂಡ ನಾವು ಈ ಹೋರಾಟದಿಂದ ಹಿಂಸರಿತಕ್ಕಂಥ ಪ್ರಶ್ನೆ ಏನೋ ಇಲ್ಲ ಅನ್ನೋ ಮಾತನ್ನ ಸಂದರ್ಭದಲ್ಲಿ ಹೇಳ್ತಾ, ಭಾರತೀಯ ಜನತಾ ಪಾರ್ಟಿ ನಾವು ಯಾವತ್ತೂ ಕೂಡ ಜನರ ಪರವಾಗಿ ಧ್ವನಿ ಎತ್ತಕ್ಕಂಥವ್ರು, ಹೋರಾಟವನ್ನ ಯಶಸ್ವಿಯಾಗಿ ಮುಂದಿನ ಕೂಡ ಮಾಡೋಣ ಅಂತಕ್ಕಂಥ ಮಾತನ್ನ ಹೇಳ್ತಾ, ಈ ಒಂದು ವಿಶೇಷವಾದಂತ ಸಂದರ್ಭ, ಬಹಳ ಕಡಿಮೆ ಅವಧಿಯಲ್ಲಿ ಕರೆದರೂ ಸಹ ದೊಡ್ಡ ಸಂಖ್ಯೆಯಲ್ಲಿ ಇವತ್ತೆಲ್ಲ ನಮ್ಮ ಬೈರತಿ ಬಸವರಾಜ್ ಅವರ ನೇತೃತ್ವದಲ್ಲಿ, ನಮ್ಮೆಲ್ಲ ಶಾಸಕರ ನೇತೃತ್ವದಲ್ಲಿ, ಅಧ್ಯಕ್ಷರ ನೇತೃತ್ವದಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ತಾವು ಬಂದಿದ್ದೀರಿ. ಎಲ್ಲರೂ ಸರ ಒಂದು ಘೋಷಣೆ ಹಾಕಿ ನಮ್ಮ ಹೋರಾಟ ನೇತೃತ್ವ ಬಲೋ ಭಾರತ್ ಮತ ಹಾಕಿ, ಜನಪರ ಹೋರಾಟಕ್ಕೆ, ರೈತ ವಿರೋಧಿ ಸರ್ಕಾರಕ್ಕೆ, ಜನವಿರೋಧಿ ಸರ್ಕಾರಕ್ಕೆ ಪೆಟ್ರೋಲ್ ಮತ್ತು ಡೀಸೆಲ್ ಮೇಲಿನ ತೆರಿಗೆನ ಜಾಸ್ತಿ ಮಾಡಿರ್ತಕ್ಕಂಥ ಜನವಿರೋಧಿ ಸರ್ಕಾರಕ್ಕೆ. ಈಗ ನಾವೆಲ್ಲ ನಮ್ಮ ಪಕ್ಷದ ಮುಖಂಡರು ಎತ್ತಿನ ಗಾಡಿ ಇಲ್ಲ, ಇದೆ ಬಂಡಿ ಇದೆ, ಅದನ್ನ ಹತ್ಕೊಂಡು ಮುಖ್ಯಮಂತ್ರಿ ಮನೆ ಮುತ್ತಿಗೆ ಆಗ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ. ತಾವೆಲ್ಲರೂ ಕೂಡ ಜೊತೆಯಲ್ಲಿ ಬರಬೇಕು. ನಾವು ನಮ್ಮೆಲ್ಲ ಪಕ್ಷದ ಮುಖಂಡರು ಎತ್ತಿನ ಗಾಡಿಯನ್ನ ಏರಿ ಮುಖ್ಯಮಂತ್ರಿ ಮನೆ ಮುತ್ತಿಗೆನಾಗ ಹಾಕೋರಿದ್ದೇವೆ. ಬಲೋ ಭಾರತ್ ಮತ ಹಾಕಿ.